ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಮಹಾನವರಾತ್ರಿ ಉತ್ಸವದ ಅಂಗವಾಗಿ ಮಂಗಳವಾರ ನಡೆದ ಶ್ರೀ ದೇವಿಯ ವೈಭವದ ರಥೋತ್ಸವಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾದರು. ನವರಾತ್ರಿಯ 9 ದಿನಗಳ ಕಾಲ ವಿವಿಧ ಪೂಜೆ ಹಾಗೂ ಧಾರ್ಮಿಕ ಆಚರಣೆಗಳು ಸಾಂಗವಾಗಿ ನೆರವೇರಿದ್ದು ಮಹಾನವಮಿಯಂದು ದೇವಳದಲ್ಲಿ ರಥೋತ್ಸವ ಜರುಗಿತು. ದೇವಳದ ಪ್ರಧಾನ ಅರ್ಚಕರಾದ ಕೆ ರಾಮಚಂದ್ರ ಅಡಿಗ ಅವರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಗಳು ಸಾಂಗವಾಗಿ ನೆರವೇರಿದ್ದವು. ಮಹಾನವಮಿಯ ಮಧ್ಯಾಹ್ನ ಬಲಿಸೇವೆ ಹಾಗೂ ಪ್ರದಕ್ಷಿಣೆ ನಡೆಸಿದ ಬಳಿಕ ಶ್ರೀದೇವಿಯ ಉತ್ಸವ ಮೂರ್ತಿಯನ್ನು ಅಲಂಕರಿಸಿದ ಮರದ ಪುಷ್ಪರಥದಲ್ಲಿ ಕುಳ್ಳಿರಿಸಲಾಯಿತು. ಬಳಿಕ ಶ್ರೀದೇವಿಗೆ ಪೂಜೆ ನೆರವೇರಿಸಿ ಮಂಗಳಾರತಿ ಎತ್ತಿದ ಬಳಿಕ ರಥದ ಪೂಜೆಯನ್ನು ಕೂಡ ನೆರವೇರಿಸಲಾಯಿತು. ನಂತರ ಸೇರಿದ್ದ ಸಾವಿರಾರು ಜನರು ಶ್ರೀದೇವಿಯ ಜಯಘೋಷಗಳೊಂದಿಗೆ ರಥವನ್ನು ಎಳೆದರು. ದೇವಳದ ಒಳ ಪ್ರಾಂಗಣದಲ್ಲಿ ಒಂದು ಸುತ್ತು ಬಂದ ಬಳಿಕ ರಥದ ಮೇಲಿಂದ ಅರ್ಚಕರು ಎಸೆದ ನಾಣ್ಯವನ್ನು ಪಡೆಯಲು ಭಕ್ತವರ್ಗ ಮುಗಿಬಿದ್ದರು. ಉತ್ಸವ ಮೂರ್ತಿಯನ್ನು ರಥದಿಂದ ಕೆಳಕ್ಕೆ ತರುವ ಕ್ಷಣಗಳಿಗಾಗಿ ಕಾಯುತ್ತಿದ್ದ ಭಕ್ತವರ್ಗ ಕ್ಷಣ ಮಾತ್ರದಲ್ಲಿ ರಥಕ್ಕೆ ಅಲಂಕರಿಸಿದ್ದ ಹೂಗಳನ್ನು ಕಿತ್ತು ಪ್ರಸಾದವಾಗಿ ಸ್ವೀಕರಿಸಿದರು. ಉಡುಪಿ ಜಿಲ್ಲಾಧಿಕಾರಿ ಎಂ ಕೂರ್ಮರಾವ್ ಅವರು ಕುಟುಂಬ ಸಮೇತರಾಗಿ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಇನ್ನು ಬೈಂದೂರು ಶಾಸಕರಾದ ಬಿಎಂ ಸುಕುಮಾರ ಶೆಟ್ಟಿ, ಬೈಂದೂರು ಮಾಜಿ ಶಾಸಕರಾದ ಕೆ ಗೋಪಾಲ ಪೂಜಾರಿ, ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಕೆರಾಡಿ ಚಂದ್ರಶೇಖರ್ ಶೆಟ್ಟಿ, ಸಮಿತಿಯ ಸದಸ್ಯರಾದ ಜಯಾನಂದ ಹೋಬಳಿದಾರ್, ಡಾಕ್ಟರ್ ಅತುಲ್ ಕುಮಾರ್ ಶೆಟ್ಟಿ, ಗಣೇಶ್ ಕಿಣಿ ಬೆಳ್ಳುವೆ, ಗೋಪಾಲ್ ಕೃಷ್ಣನಾಡ, ಸಂಧ್ಯಾ ರಮೇಶ್, ಕೆಪಿ ಶೇಖರ್, ರತ್ನಾ ಕುಂದರ್, ದೇವಳದ ಕಾರ್ಯನಿರ್ವಹಣಾಧಿಕಾರಿ ಪಿಬಿ ಮಹೇಶ್ ಸೇರಿದಂತೆ ರಾಜ್ಯ ಹೊರ ರಾಜ್ಯಗಳ ಸಾವಿರಾರು ಭಕ್ತರು ರಥೋತ್ಸವಕ್ಕೆ ಸಾಕ್ಷಿಯಾದರು. ಕುಂದಾಪುರದ ಡಿವೈಎಸ್ಪಿ ಶ್ರೀಕಾಂತ್ ಕೆ ಅವರ ನೇತೃತ್ವದಲ್ಲಿ ಬೈಂದೂರು ಸರ್ಕಲ್ ಇನ್ಸ್ಪೆಕ್ಟರ್ ಸಂತೋಷ್ ಕಾಯ್ಕಿಣಿ, ಕೊಲ್ಲೂರು ಪಿಎಸ್ಐ ಈರಣ್ಣ ಶಿರಗುಂಪಿ ಹಾಗೂ ವಿವಿಧ ಠಾಣೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು, ದೇವಳದ ಭದ್ರತಾ ಸಿಬ್ಬಂದಿಗಳು ಭದ್ರತಾ ವ್ಯವಸ್ಥೆಯನ್ನು ಕೈಗೊಂಡಿದ್ದರು. Thank you.
ನವಮಿಯ ವಿಶೇಷ ದಿನ ರಥೋತ್ಸವ ದೇಶದಾದ್ಯಂತ ಅದರಲ್ಲಿಯೂ ಕೇರಳದಾದ್ಯಂತ ಜನ ಮೂಕಾಂಬಿಕೆಯ ದರ್ಶನಕ್ಕೆ ಬರ್ತಾ ಇದ್ದಾರೆ. ಎಲ್ಲಿಯೂ ಕಾಲು ಸಹ ಹಾಕಲಿಕ್ಕೆ ಆಗದಿರುವಷ್ಟು ಜನಸಂದಣಿ ಇದೆ. ಬೆಳಿಗ್ಗೆ ನಾನು 3 ಗಂಟೆಗೆ ಅಮ್ಮನ ದರ್ಶನ ಮಾಡಿ ಆವಾಗಲೇ ಈ ಜನಸಂದಣಿ ಭಾಳಷ್ಟು ಇತ್ತು. ಈಗಲೂ ರಥೋತ್ಸವ ಆಗುವವರೆಗೂ ಚಿಕ್ಕಬಟ್ಟೆ ಜನ ಸಂದಣಿ ಇದೆ. ಈ ಆದಿ ಪರಾಶಕ್ತಿ ಅವಳ ದರ್ಶನ ಯಾರು ಮಾಡ್ತಾರೋ ಅವರಿಗೆ ಶ್ರೇಷ್ಠತೆ, ಸಂಪತ್ತು, ಆರೋಗ್ಯ, ನೆಮ್ಮದಿ ಖಂಡಿತ ಅನುಗ್ರಹಿಸ್ತಾಳೆ ಎನ್ನುವ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಚೆನ್ನಾಗ್ರಹ ಸರ್ಕೋಣ. ನಿಮ್ಮಂತ ಮಾನಿಸ್ಟ್ ಆಫೀಸರ್ ಇನ್ನು ಬರಬೇಕು, ಮುಂದೆ ಹೋಗ್ಬೇಕು. ಇವತ್ತು ತಾಯಿ ಸ್ವಾಮಿಕ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ನವಮಿ ದಿವಸ ಶುಭ ಸಂದರ್ಭದಲ್ಲಿ ನಮ್ಮ ರಥೋತ್ಸವ ತುಂಬ ಸುಸಂಪನ್ನವಾಗಿ ಆಯೋಜಿಸಿದೆ. ಇದರಲ್ಲಿ ಸುಮಾರು ಭಕ್ತಾದಿಗಳು ಅವರ ಒಂದು ಭಕ್ತರಿಂದ ಇವತ್ತೆಲ್ಲ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಆಡಳಿತದ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಮತ್ತು ನಮ್ಮ ಸಮಾಜ ಶಾಸಕರುಗಳು ಇವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ಒಳ್ಳೆ ರೀತಿಯಲ್ಲಿ ನಡೆದಿದೆ. ಒಂದು ಮೂಕಾಂಬಿಕೆ ಸಂಬಂಧಪಟ್ಟವಾಗಿ ಎಷ್ಟು ಪ್ರಾತಿನಿಧ್ಯ ಇದೆ, ಎಷ್ಟು ವಿಶೇಷತೆ ಇದೆ ಅಂತ ಇದೇ ರೀತಿ ನಾಳೆ ಕೂಡ ಒಳ್ಳೆ ಕಾರ್ಯಕ್ರಮಗಳನ್ನು ಆಲೋಚನೆ ಸಂದರ್ಭವಾಗಿ ಕಾರ್ಯಕ್ರಮ ಇದನ್ನೆಲ್ಲ ಯಶಸ್ಸು ಮಾಡೋದಕ್ಕೆ ಎಲ್ಲ ಸಾಧ್ಯತೆಗಳಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳು ತಿಳಿಸ್ತೇನೆ. ಎಲ್ಲ ಆಡಳಿತ ಮಂಡಳಿಗೆ ಮತ್ತು ಅಧ್ಯಕ್ಷರಿಗೆ ಮತ್ತು ಸನ್ಮಾನ್ಯ ಶಾಸಕರ ಮಾರ್ಗದರ್ಶನದಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಹಾಕಿ ಅಂತ ನಾನು ಹೇಳುತ್ತಾ